ಅಕ್ಟೋಬರ್ ಇಪ್ಪತ್ತೆಂಟು ಅದೇನಾಯಿತು ಇನ್ಸಿಡೆಂಟು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಈ ಥರ ಆಗ್ತಿದ್ದಾರೆ ಹೆಂಗಾಯಿತು ಅಂತ ಇಪ್ಪತ್ತೊಂಬತ್ತು ಅಪ್ಪೋರು ಅವ್ರು ಇಲ್ಲ ಅಂತ ಗೊತ್ತಾದ ಕ್ಷಣ ನಿಮಗೆ ಹೆಂಗೆ ಅನ್ನಿಸ್ತು ಸರ್ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಒಬ್ಬ ರಾಜ ಇಡೀ ಊರನ್ನೇ ಬಿಟ್ಟು ಹೊರಟಿದ್ದಾರೆ ಅಂತಂದಾಗ ನಿಮ್ಗೆ ಏನು ಅನ್ನಿಸ್ತು ಅಂತ ಅದೇ ಕರ್ನಾಟಕದ ನಿಧಿ ಎಲ್ಲೋ ಕಳೆದೋಯ್ತು ಅನ್ನೋದು ಬರುತ್ತಲ್ಲ ನಿಧಿ ಅಂದರೆ ನಮ್ಮ ಏನಂತ ಕರಿತು ನಮ್ಮ ಬಂಗಾರ ಅಥವಾ ನಮ್ಮ ಇಡೀ ನಾಡಿನ ಒಂದು ತುಂಬ ಪ್ರಮುಖವಾದ್ದೇನೋ ಓಟೋಯ್ತು ಅನ್ನೋ ಫೀಲ್ ಬಂತು ಅದು ತುಂಬ ಕಷ್ಟ ಅದನ್ನು ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದೇ ಕಷ್ಟ ಆ ಖಾಲಿತನ ಇದೆಯಲ್ಲ ಅದು ತುಂಬ ಕಷ್ಟ ಅದು ಆ ಥರ ಆಯಿತು ಅಂದರೆ ಆ ದಿನ ಕೇಳಿದಾಗ ಇದು ಹೇಗೆ ಸಾಧ್ಯ ಅಂತ ಅರ್ಕಸ್ಕೊಳಕ್ಕೆ ಆಗಲಿಲ್ಲ ತುಂಬ ಸಲ ತುಂಬ ದಿನಗಳು ಬೇಕಾಗಿತ್ತು ಅದೇ ಅಂಥ ಆರೋಗ್ಯವಿದ್ದ ಮನುಷ್ಯ ಹೀಗೆ ಹೇಗೆ ಅನ್ನೋದು ಬರುತ್ತಲ್ಲ ಅಷ್ಟು ಶಾಕ್ ಅದು ಹಂಗೆ ಇತ್ತು ಅದು ಈಗಲೂ ಹಂಗೆ ಇದೆ ಈಗಲೂ ಅವರೆಲ್ಲೋ ಹೋಗಿದ್ದಾರೆ ಬರ್ತಾರೆ ಅನ್ನೋ ಫೀಲಲ್ಲೇ ಇದೆ ಅದು ಪಪ್ಪು ಅವರ ಜಾಗವನ್ನು ತುಂಬೋದಕ್ಕೆ ಅವರ ಉತ್ತರಾಧಿಕಾರಿಯಾಗಿ ಯುವ ಅವರು ಬರ್ತಾ ಇದ್ದಾರೆ ಯುವ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಯಾವುದೋ ಒಂದು ಸಿನಿಮಾದ ಮೂಲಕ ಎಂಟ್ರಿ ಕೊಡಬೇಕಿಟ್ಟು ಬಟ್ ಅದು ಕಾರಣಾಂತರಗಳಿಂದ ಆಗಿಲ್ಲ ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅವ್ರಿಗೇನಾದರೂ ಯುವ ಅವ್ರಿಗೇನಾದರೂ ನಿಮ್ಮ ಡೈರೆಕ್ಷನಲ್ಲಿ ಆ್ಯಕ್ಷನ್ ಕಟ್ಟಿಡುವಂಥ ಪ್ಲಾನ್ಸ್ ಏನಾದರೂ ಇದೆಯಾ ಅಂತ ಡೆಫಿನೆಟ್ಗೆ ಅಂದರೆ ಯುವಾಗ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಆ್ಯಂಡ್ ದೊಡ್ಡ ಟಾ ಟಾಸ್ಕ್ ಇದೆ ಅವ್ರಿಗೂ ಅಂದರೆ ಫಸ್ಟು ಅವರಾಗಿ ಗುರ್ತಿಸ್ಕೋಬೇಕಾಗತ್ತೆ ಜನರ ಹತ್ರ ಅಂದರೆ ಯುವಾಗಿ ಹೇಗಿದರೆ ಹಾಗೆ ಗುರುತಿಸ್ಕೊಬೇಕು ಇಲ್ಲಿ ಆಲ್ಟ್ರನೇಟಿವ್ ಇಲ್ಲ ಅಂದರೆ ಇದು ವಾಪಸ್ಸು ಸರಿ ಇವ್ರು ಹೋಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಇವರು ಹಂಗೆ ಬರಲ್ಲ ಅಂದರೆ ಅಪ್ಪುನ ಯಾರೂ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಓಕೆ ಅದು ಬೇರೆನೆ ಅಂದರೆ ಇಲ್ಲಿ ಒಂದು ಎಲೆ ಥರ ಇನ್ನೊಂದು ಎಲೆ ಇಲ್ಲ ಒಬ್ಬ ಮನುಷ್ಯನ ಥರ ಇನ್ನೊಬ್ಬ ಮನುಷ್ಯ ಆಗೋಕ್ಕೆ ಸಾಧ್ಯನೇ ಇಲ್ಲ ಹಂಗೆ ಯುವದು ಅವನ ಅಂದರೆ ಅವರು ಏನು ಮಾಡ್ಕೋತ ಅದು ಅವ್ರದ್ದು ಕರೆಕ್ಟ್ ಅಂದರೆ ಇವಾಗ ಜನರನ್ನ ಗೆಲ್ಲಬೇಕು ಯುವ ಅದು ದೊಡ್ಡ ಚಾಲೆಂಜೇ ಸುಮ್ಮನೆ ಅಂತೂ ಸಾಧ್ಯನೇ ಇಲ್ಲ ಗೆದ್ದೇ ಮುಂದಕ್ಕೆ ಹೋಗಬೇಕಾಗತ್ತೆ ಜನರ ಮನಸ್ಸಲ್ಲಿ ಉಳ್ಕೊಂಡೇ ಮುಂದಕ್ಕೆ ಹೋಗಬೇಕಾಗುತ್ತೆ ಒಂದು ಸಣ್ಣ ಸಪೋರ್ಟ್ ಅಷ್ಟೇ ಸಿಗ್ಬೋದು ಅಷ್ಟೇ ಅದು ಬಿಟ್ಟರೆ ಇವನೇ ಎಲ್ಲವನ್ನೂ ಮಾಡಬೇಕಾಗತ್ತೆ ಮುಂದೆ ಕೂಡ ಇವಾಗ ನಾವೇನೂ ಮಾಡ್ತೀವಿ ಅಂದರೂ ಅವನೇ ಮಾಡಬೇಕಾಗತ್ತೆ ನೀವು ಅವ್ರಿಗೆ ಆ್ಯಕ್ಷನ್ ಕಟ್ಟಿಡೋದ ಆ ಥರ ಕಾಲ ಕೂಡು ಬಂದರೆ ಡೆಫಿನೆಟಾಗಿ ಮಾಡ್ತೀವಿ ಇನ್ನು ಆ ಥರ ದಿನ ಆಗಿಲ್ಲ ಈಗ ಹುಡುಗ ಜನರನ್ನು ಫಸ್ಟ್ ಪ್ರೀತಿಯಿಂದ ಗೆಲ್ಲಬೇಕಾಗತ್ತೆ ಅದಾದ ನಂತರ ಪ್ರೊ ಪ್ರಾಜೆಕ್ಟ್ಗಳು ಶುರುವಾಗುತ್ತೆ ಅಲ್ವಾ ಫಸ್ಟ್ ಅವ್ರು ಯಾರು ಅಂತ ಗೊತ್ತಾಗಬೇಕು ಇವಾಗ ಸ್ಕ್ರೀನಲ್ಲಿ ನಮಗೆ ಸರ್ ನೀವು ತುಂಬ ಮಾಸ್ ಆ್ಯಂಡ್ ರಾ ಸಿನಿಮಾಗಳ ಮೂಲಕನೇ ಸ್ಯಾಂಡಲ್ವುಡ್ನಲ್ಲಿ ಧೂಳಪಿಸಿರು ಅಂತಲೇ ಹೇಳ್ತೀವಿ ಶಿಖಾ ಸದ್ಯಕ್ಕೆ ಯಾವ್ಯಾವ ಸಿನಿಮಾಗಳಿದೆ ಆ್ಯಂಡ್ ಯಾರು ಯಾರ್ಯಾರ ಜೊತೆ ಮಾಡ್ತಿದ್ದೀರಾ ಅಂತ ಕುತೂಹಲ ಅಭಿಮಾನಿಗಳಿಗಿದೆ ಸೊ ಅದರ ಬಗ್ಗೆ ಹೇಳೋದಾದರೆ ತುಂಬ ಇದೆ ತುಂಬ ಕಾಂಬಿನೇಷನ್ಸ್ ಇದೆ ವರ್ಕ್ ಆಗ್ತಿದೆ ಅಂದರೆ ಒಂದಷ್ಟು ಮಾಡ್ತಿದ್ದೀವಿ ಈಗ ಜಯಣ್ಣ ಅವ್ರದ್ದಿದೆ ಅದಾದ ನಂತರ ಶ್ರೀಕಾಂತ್ ಅವ್ರದ್ದಿದೆ ವರ್ಕ್ ನಡೀತಿದೆ ಕಾಂಬಿನೇಷನ್ ವರ್ಕ್ಗಳೇ ಹೇಳ್ತಿದ್ದಾರೆ ಈಗ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಬರುತ್ತೆ ಇಷ್ಟರಲ್ಲೇ ಒಂದಷ್ಟು ವಿಷಯಗಳು ಆಚೆ ಬರುತ್ತೆ ಯಾವುದು ಸ್ಟಾರ್ ಸ್ಟಾರ್ಗಳು ಎಲ್ಲರೂ ಸ್ಟಾರ್ಗಳೇ ಇದ್ದಾರೆ ಈಗ ವಿರಾಟ್ ಜೊತೆಗೆ ಒಬ್ಬ ಇನ್ನೊಬ್ಬ ಸ್ಟಾರ್ ಬೇಕು ಅಂತಿದ್ದಾರೆ ಆ ಥರ ಆ್ಯಂಡ್ ಈ ಕಡೆ ಶಿವಣ್ಣವ್ರದ್ದು ಇದೆ ಶಿವಣ್ಣವ್ರದ್ದು ಇನ್ನೊಂದು ಅಷ್ಟು ಸ್ಟಾರ್ಗಳ ಜೊತೆಗಿದೆ ಇದೆಲ್ಲವೂ ನಡಿಬೇಕು ಮೀಟಿಂಗ್ಗಳು ಅಂದರೆ ಬರವಣಿಗೆ ಎಸ್ಪೆಷಲಿ ಇದೆಲ್ಲದಕ್ಕಿಂತ ಬರವಣಿಗೆ ತುಂಬ ಮುಖ್ಯ ಆ ಬರವಣಿಗೆ ಆಗ್ತಿದ್ದಂಗೆ ಶುರುವಾಗುತ್ತೆ ಅಂದರೆ ಮಲ್ಟಿಸ್ಟಾರರ್ನಾದರೂ ಹಾಕ್ಕೊಂಡು ಸಿನಿಮಾ ಮಾಡುವಂಥ ಐಡಿಯಾ ಇದೆಯಾ ಅಂತ ಇದೆ ಮಲ್ಟಿ ಸ್ಟಾರ್ಗಳ ಜೊತೆಗೆ ಇದೆ ಅದೇ ಏನಂದರೆ ವಿಷಯ ಇಂಥದ್ದು ಅಂದಾಗ ನಮ್ಗೆ ಈಸಿ ಆಗುತ್ತೆ ಸುಮ್ಮನೆ ಅವರು ಹೆಸರುಗಳು ಬರ್ ಬರೆಯೋದ್ರಿಂದ ಸಿನಿಮಾ ಆಗಲ್ವಲ್ಲ ಕತೆ ಬೇಕೇ ಬೇಕು ಆ ಕಥೆಯ ಹುಡುಕಾಟಗಳಲ್ಲಿದ್ದೀವಿ ಕಾಂಬಿನೇಷನ್ ಇದೆ ಹೌದು ವರ್ಕ್ ಮಾಡಿರೋ ತುಂಬ ವಿಷಯಗಳಿದೆ ಕೇಳ್ತಿದ್ದಾರೆ ನಿಮ್ಮ ಜೊತೆ ನಿಮ್ಮ ಗರಡಿಯಲ್ಲಿ ಬೆಳೆದಿರುವಂತಹ ಒಂದಷ್ಟು ನಿರ್ದೇಶಕರು ಹೊಸ ಹೊಸ ಸಿನಿಮಾಗಳಿಗೆ ಆ್ಯಕ್ಷನ್ ಕಟ್ಟಿ ಹೇಳಿದೆ ಎಕ್ಸಾಂಪಲ್ ಇವಾಗ ಏನಂತಂದರೆ ಅವರು ಅದು ಮೂರು ವರ್ಷಗಳ ಕಾಲ ನಿಮ್ಮ ಜೊತೆ ನಿಮ್ಮ ಗರಡಿಯಲ್ಲಿ ಬೆಳೆದು ನಿಮ್ಮ ಹತ್ರ ಕೆಲಸ ಕಲ್ತ್ಕೊಂಡು ಈಗ ಸೌಮ್ ಸೌಂಡ್ ಇಂಜಿನಿಯರಿಗೆ ಆ್ಯಕ್ಷನ್ ಕಟ್ಟಿ ಹೇಳಿದೆ ಸೊ ತೆರೆಗೂ ಸಹ ಬರ್ತಾ ಇದೆ ಸೊ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ಅದು ತುಂಬ ಚೆನ್ನಾಗಿದೆ ಸಿನಿಮಾ ಏನಂತ ಹೇಳ್ಬಿಟ್ಟು ಹೋಗಿದ್ದ ಅದನ್ನು ಮಾಡಿದಾನೆ ಆ ಟೀಮ್ ಕಟ್ಕೊಂಡು ಆ ಊರ ಕಡೆ ಹೋಗಿ ಒಂದು ಶ್ರೇಷ್ಠ ಅನ್ನೋ ಹುಡುಗ ತುಂಬ ಚೆನ್ನಾಗಿದೆ ಅವನೇ ಶೆಟ್ಟಿ ಎಲ್ಲರೂ ಆ ಇಡೀ ಗುಂಪು ತುಂಬ ಚೆನ್ನಾಗಿ ಮಾಡಿದೆ ಅಂದರೆ ಲೈನ್ ನಾನು ಸಿನಿಮಾ ನೋಡಿದೆ ಜಯಣ್ಣವ್ರ ಜೊತೆ ನೋಡಿದೆ ಜಯಣ್ಣವರು ಸಿನ್ಮಾ ನೋಡಿ ಅವರು ಖುಷಿಯಾಗಿ ಡಿಸ್ಟ್ರಿಬ್ಯೂಷನ್ಗೆ ಹೋಗಿ ಓಕೆ ಮಾಡಿದ್ದಾರೆ ಈಗ ಚೆನ್ನಾಗಿದೆ ಹುಡುಗರು ಅಂದರೆ ಇವಾಗ ಕಾಲಪತ್ತರ್ ಅಂತ ಈ ಕಡೆ ಬಿಕ್ಕಿದು ಒಂದು ಬರ್ತಿದೆ ಅವನು ಸುನೀಲ್ ಅಂತ ಒಬ್ಬ ಅವನು ಗಿಣಿರಾಮ ಅಂತ ಒಂದೇನೋ ವರ್ಕ್ ಮಾಡ್ತಿದ್ದಾನೆ ಎಲ್ಲ ಕೆಲಸಗಳು ನಡೀತಾ ಇದೆ ಹುಡುಗರದೆಲ್ಲ ಕೆಲಸ ನಡೀತಾ ಇದೆ ಎಷ್ಟು ಖುಷಿಯಾಗಿದೆ ಎಷ್ಟು ಖುಷಿಯಾಗುತ್ತೆ ಸರ್ ನಮ್ಮ ಒಂದು ಅಂಡರಲ್ಲಿ ಕೆಲಸ ಕಲ್ತಿರುವಂಥ ಹುಡುಗರು ಇವತ್ತು ಅವರವರೇ ಒಂದೊಂದು ಒಬ್ಬೊಬ್ಬರ ನಾಯಕರಿಗೆ ಆ್ಯಕ್ಷನ್ ಕಟ್ಟಿ ಹೇಳ್ತಿದ್ದಾರೆ ಹೊಸ ಪ್ರತಿಭೆಗಳಿಗೆ ಅನಾವರಣ ಮಾಡ್ತಿದ್ದಾರೆ ಅಂತಂದಾಗ ಎಷ್ಟು ಖುಷಿಯಾಗುತ್ತೆ ಆ್ಯಸ್ ಎ ಗುರುವಾಗಿ ಗಿರು ಎಲ್ಲ ಗೊತ್ತಿಲ್ಲ ಗುರು ನನಗೆ ಅಂದರೆ ಗುರು ಅದೇನೋ ಅದೆಲ್ಲ ನಾನು ನಂಬಲ್ಲ ಬಂದಿದ್ದು ಕೆಲಸ ಕಲಿಯೋಕಲ್ವ ಅವರು ಸಿನಿಮಾ ಮಾಡಕ್ಕೆ ಬಂದರು ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಸಿನಿಮಾ ಮಾಡೋಕ್ಕೆ ಬಂದಿದ್ದು ನನ್ನ ಹತ್ರ ಆ ಕಾರಣಕ್ಕೆ ಸಿನಿಮಾ ಮಾಡ್ತಿದ್ರೆ ಖುಷಿ ಆಗುತ್ತೆ ಸಿನಿಮಾ ಮಾಡೋಕ್ಕೆ ಬಂದು ಬೇರೆ ಏನೋ ಮಾಡಿದ್ರೆ ಕಷ್ಟ ಆಗುತ್ತೆ ಅಲ್ವಾ ಸಿನಿಮಾ ಮಾಡಕ್ಕೆ ಬಂದು ಅವನು ಸಿನಿಮಾ ಮಾಡ್ತಾ ಇದ್ದಾರೆ ಅದು ನನಗೆ ಖುಷಿ ಇದೆ ಮಾಡ್ರಪ್ಪ ಅಂತ ನಿಮ್ಮ ಅಭಿಮಾನಿಗಳಲ್ಲಿ ಒಂದು ಕ್ವಶನ್ ಇದೆ ಸರ್ ನಿಮ್ಮ ಅಭಿಮಾನಿಗಳಿಗಾಗಿ ಹಾಗೆಯೇ ಕನ್ನಡಿಗರಿಗಾಗಿ ಏನಂತಂದರೆ ಸುಖ ಸೂರಿಯವರು ಸೋಷಿಯಲ್ ಜಗತ್ತಿಂದ ಅಂದರೆ ಸೋಷಿಯಲ್ ಮೀಡಿಯಾ ಜಗತ್ತಿಂದ ಸ್ವಲ್ಪ ದೂರ ಇದ್ದಾರೆ ಅಂತ ಏನಕ್ಕೋಸ್ಕರ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಿಲ್ಲ ಅಂತ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂದರೆ ಹೀಗೆ ಹೇಳೋದು ಅದರದ್ದು ಫ್ಲೂಗಳೆಲ್ಲ ಮಾಡ್ತಾರೆ ಅದು ಇಷ್ಟ ಆ ಕಾರಣಕ್ಕೆ ನಾನು ಆಚೆ ಬಂದುಬಿಟ್ಟೆ ನಾನು ಯಾವುದೋ ಸ್ಟೇಟ್ಮೆಂಟು ನನ್ನಲ್ದಿರೋದು ಯಾವುದೋ ಅವರೇ ಒಂದು ಫ್ಲೂಕ್ ಆಗೇನೋ ಓಪನ್ ಮಾಡಿಕೊಂಡೆಲ್ಲ ಹಾಕ್ತಾರೆ ಟ್ವಿಟ್ಟರಲ್ಲಿ ಏನೇನೋ ಹಾಕೋದು ನನಗೂ ಸುದೀಪ್ ಅವ್ರಿಗೂ ತುಂಬ ಆತ್ಮೀಯತೆ ಇದೆ ಅವ್ರನ್ನ ತರ್ತಾರೆ ಈ ಕಡೆ ದರ್ಶನ ಸರ್ ಜೊತೆ ಕೆಲಸ ಮಾಡಿದ್ದೀನಿ ನಾನು ಅವರನ್ನು ತರ್ತಾರೆ ಈ ಥರ ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಾನು ಕೊಡದಿರೋ ಸ್ಟೇಟ್ಮೆಂಟ್ಗಳು ಕೊಡೋದು ಅದೆಲ್ಲ ಆ ಕಾರಣಕ್ಕೆ ನಾನು ಟೋ ಟೋಟಲಾಗಿ ಎಲ್ಲ ಕಡೆ ಸ್ಟಾಪ್ ಮಾಡಿಬಿಟ್ಟಿದ್ದು ಎಲ್ಲರಿಗೂ ಹೇಳಿದ್ದೆ ಕೂಡ ಪೇಪರ್ಗೆಲ್ಲ ಹೇಳಿದ್ದೆ ನಾನೆಲ್ಲೂ ಇಲ್ಲ ಆಮೇಲೆ ಈಗ ಇನ್ಸ್ಟಾಗ್ರಾಮ್ ಮಾತ್ರ ಒಂದು ಅದನ್ನು ಒಂದು ಸ್ವಲ್ಪ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ಕೆಲವು ವಿಷಯಗಳು ಅದರಿಂದ ಹೇಳಬೇಕು ಅಂತ ಅಂದರೆ ಫ್ಲೂಕ್ ಮಾಡ್ತಾರೆ ಅದನ್ನೂ ಇಷ್ಟ ಆಗಲ್ಲ ನಾನು ನಾನು ಅಲ್ಲದೆ ಇರೋದನ್ನ ಹೇಳೋದು ಅದೆಲ್ಲ ಮಾಡ್ತಾರಲ್ಲ ಆವಾಗ ಒಂದು ಸ್ವಲ್ಪ ಅದರಿಂದ ದೂರ ಒಬ್ಬರನ್ನ ಅನ್ಸುತ್ತೆ ಆ ಥರ ಸೊ ಕೊನೆಯದಾಗಿ ಇನ್ನೇನು ಅಪ್ಪುವರ ಹುಟ್ಟುಹಬ್ಬಕ್ಕೆ ಕೌಂಟ್ಡೌನ್ ಶುರುವಾಗಿದೆ ಅಪ್ಪು ಅಭಿಮಾನಿಗಳಿಗೆ ಹಾಗೆಯೇ ಜಾಕಿ ಸಿನಿಮಾವನ್ನು ಕಣ್ ಎಲ್ಲ ಕನ್ನಡಿಗರಿಗೂ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ ಥ್ಯಾಂಕ್ ಯು ಅಪ್ಪು ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಅಂತ ಹಂಗೆ ಅಂದರೆ ನಾನು ಸತತ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ ಆ ಪ್ರೀತಿನೇ ಬೇರೆ ಈಗಂತೂ ಕಾಣಿಸ್ತಿರೋದು ನೋಡಿದ್ದೀನಿ ಜಾಕಿಯ ಸಂಭ್ರಮನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅದೇನೇನು ಕೊಡ್ತು ಆ್ಯಂಡ್ ತಿರ್ಗ ರಿಪೀಟ್ ಆಗಿರೋದು ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಎಲ್ಲರದ್ದು ಅಂದರೆ ಅಪ್ಪು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ನಾವು ನೋಡಿದ್ದೀವಿ ಎಲ್ಲದ್ರದ್ದು ಕ್ವಾಲಿಟಿ ಇದೆ ಈ ಜಾಕಿನ ಸೆಲೆಕ್ಟ್ ಮಾಡಿದ್ದು ನನಗೂ ಖುಷಿ ಇದೆ ಆ್ಯಂಡ್ ಆ ದಿನ ಎಲ್ಲರ ಜೊತೆ ಕೂತು ಸಿನಿಮಾ ನೋಡೋಣ ಆ್ಯಂಡ್ ಅಪ್ಪುವವ್ರಿಗೆ ವಿಶ್ ಮಾಡೋಣ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ಜಾಕಿ ಸಿನಿಮಾದ ಬಗ್ಗೆ ಅಪ್ಪುವರ ಒಡನಾಟದ ಬಗ್ಗೆ ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಇದೇ ಥರ ಮತ್ತಷ್ಟು ಸಿನಿಮಾಗಳ ಮೂಲಕ ನೀವು ಸ್ಯಾಂಡಲ್ವುಡ್ನಲ್ಲಿ ಧೂಳೆಪ್ಸಿ ಒಳ್ಳೆದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಇದಿಷ್ಟು ಜಾಕಿ ಸಿನಿಮಾದ ಬಗ್ಗೆ ಹಾಗೂ ಅವರ ಹುಟ್ಟುಹಬ್ಬದ ಬಗ್ಗೆ ನಿರ್ದೇಶಕ సుక్క సూరివర మాతూ క్యమెరా పర్సన్ లక్ష్మణ్ జతే మంజునాథ్ శ్రీనివాస్ వస్తారా న్యూస్ ఫిలిం బ్యూరో బెంగళూరు